ನಮಸ್ತೆ. ಇವತ್ತು ಒಂದು ಒಳ್ಳೆಯ ಔಷಧಿಯನ್ನೇ ಮಾಡೋದನ್ನು ಹೇಳ್ಕೊಡೋಣ. ಈ ಔಷಧಿ ನಾನಾ ರೋಗಗಳಿಗೆ ಸಮಸ್ಯೆಯನ್ನು ಪರಿಹಾರವನ್ನು ಮಾಡ್ತಕ್ಕಂಥ ಔಷಧಿಯಾಗಿದೆ. ಹಾಗಾದರೆ ಇದರ ವಿಚಾರ ಸರಿಯಾಗಿ ತಿಳ್ಕೊಳ್ಳೇಬೇಕಲ್ವಾ? ಏನು ಮಾಡ್ತಾ ಇದ್ದೀವಿ? ತ್ರಿಕಟು ಅಂದರೆ, ತ್ರಿ ಅಂದರೆ ಮೂರು. ಇಂಗ್ಲೀಷ್ ತ್ರಿ ಅಲ್ಲ, ಸಂಸ್ಕೃತದಲ್ಲಿ ಕೂಡ ತ್ರಿ ಅಂದರೆ ಮೂರು. ಈ ಮೂರು ಬಗೆಯ ಖಾರ ರುಚಿ ಉಳ್ಳಂತಹ ಒಂದು ಪದಾರ್ಥವನ್ನು ಬಳಕೆ ಮಾಡಿ ಮಾಡುವಂತಹ ಈ ಚೂರ್ಣವನ್ನು ಮಾಡಿ ಮನೆಯಲ್ಲಿ ಇಟ್ಕೊಂಡಿದ್ದೆ ಆದರೆ ಏನೆಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೋದು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಇದಕ್ಕೆ ನಾವು ಏನೇನು ಪದಾರ್ಥ ಬಳಕೆ ಮಾಡ್ತಾ ಇದ್ದೀವಿ ಅದನ್ನು ಮೊದಲು ತಿಳ್ಕೊಳ್ಳೋಣ. ನೋಡಿ, ಇದು ಹಿಪ್ಪಲಿ. ಹಿಪ್ಪಲಿ ಅಂದರೆ ಲಾಂಗ್ ಪೇಪರ್ ಅಂತ ಹೇಳಿ ಕರೀತಾರೆ. ಇದು ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ ಸುಲಭವಾಗಿ ಸಿಕ್ಕುವಂಥದ್ದು. ಆಮೇಲೆ ಕಾಳುಮೆಣಸು, ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಕಾಳುಮೆಣಸನ್ನು ತೆಗೆದುಕೊಂಡಿದ್ದೀವಿ. ಮತ್ತು ಒಣಶುಂಠಿಯನ್ನು ತಗೊಳ್ಳಿ. ಒಣಶುಂಠಿ ರೂಪದಲ್ಲಿ ತಂದರೆ ಸ್ವಲ್ಪ ಜಜ್ಜಿ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಇಲ್ಲಿ ನನಗೆ ಪುಡಿಯೇ ಸಿಕ್ಕಿರೋದ್ರಿಂದ ನಾನು ಪುಡಿಯನ್ನೇ ಉಪಯೋಗವನ್ನು ಮಾಡ್ತಾ ಇದ್ದೀನಿ. ಇದನ್ನು ಏನೂ ಮಾಡೋ ಹಾಗಿಲ್ಲ, ಹುರಿಯೋ ಹಾಗಿಲ್ಲ, ಏನೂ ಮಾಡೋ ಹಾಗಿಲ್ಲ. ಸುಮ್ಮನೆ ಇದನ್ನು ನುಣುಪಾದ ಪುಡಿಯನ್ನು ಮಾಡಿ ನಾವು ತೆಗೆದಿಟ್ಕೊಳ್ಳುವಂಥದ್ದು. ಮೊದಲು ಇದನ್ನು ಪೌಡರ್ ಮಾಡಿಕೊಳ್ಳೋಣ. ಎಲ್ಲವನ್ನು ಕೂಡ, ಮೂರನ್ನು ಕೂಡ ಸಮ ಪ್ರಮಾಣದಲ್ಲಿ ನಾವು ಹಾಕ್ಕೋಬೇಕಾಗತ್ತೆ. ಮೊದಲಿಗೆ ಕಾಳು ಇದೀಗ ಪುಡಿ ರೆಡಿಯಾಗಿದೆ. ಇದಕ್ಕೆ ಈಗ ನಾವು ಒಣಶುಂಠಿ ಪುಡಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ಚೂರ್ಣವನ್ನು ಮನೆಯಲ್ಲಿ ತಯಾರು ಮಾಡಿ ಇಟ್ಕೊಂಡಿದ್ದೆ ಆದರೆ ಮನೆಯಲ್ಲಿ ಹೆಣ್ಣು ಮಕ್ಕಳಲ್ಲಿ ಬರ್ತಕ್ಕಂತಹ ಈ ಪಿ ಸಿ ಓ ಡಿ ಸಮಸ್ಯೆ ಇರ್ಬೋದು ಅಥವಾ ಪಿ ಸಿ ಓ ಎಸ್ ಈ ಯಾವುದೇ ಸಮಸ್ಯೆ ಇರಲಿ, ಕೆಲವರಿಗೆ ತಿಂಗಳಿಗೆ ಸರಿಯಾಗಿ ಪೀರಿಯಡ್ಸ್ ಬರೋದಿಲ್ಲ ಅಂಥವ್ರಿಗೆ, ಅಥವಾ ಬಂದಾಗ ಕೆಲವರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ರಕ್ತಸ್ರಾವ ಆಗೋದಿಲ್ಲ, ಇನ್ನು ಕೆಲವರಿಗೆ ಅಧಿಕವಾದ ರಕ್ತಸ್ರಾವ ಆಗುತ್ತೆ, ಈ ರೀತಿ ಅನೇಕ ಸಮಸ್ಯೆಗಳಿಗೆ ಇದೊಂದು ಉತ್ತಮವಾದಂತಹ ಔಷಧಿ, ಅದ್ಭುತವಾದ ಔಷಧಿ. ಯಾರು ಬೇಕಾದ್ರೂ ಸುಲಭವಾಗಿ ಮಾಡಿಟ್ಕೊಳ್ಬಹುದು. ಇದನ್ನೇನು ಮಾಡೋ ಅಷ್ಟಿಲ್ಲ. ಮೂರು ಪದಾರ್ಥವನ್ನು ನುಣುಪಾಗಿ ಪುಡಿ ಮಾಡಿ ಜರಡಿಯಾಡಿ ಅಥವಾ ಬಟ್ಟೆಯಲ್ಲಿ ಶೋಧಿಸ್ಕೊಂಡು ತೆಗೆದಿಟ್ಕೊಂಡಿದ್ದೆ ಆದರೆ ನಾನು ಹೇಳಿದ ಈ ಎಲ್ಲ ಸಮಸ್ಯೆಗೂ ಕೂಡ ಅತ್ಯಂತ ಶ್ರೇಷ್ಠ ಮಟ್ಟದ ಔಷಧಿ ಇದು. ಇಷ್ಟೇನಾ ಇದ್ರ ಉಪಯೋಗ? ಇನ್ನೂ ಇದೆ. ಮನೆಯಲ್ಲಿ ಯಾರಿಗಾದರೂ ಕೂಡ ಇದ್ದಿದ್ದಾಗ ದಿಢೀರಂಥ ಶ್ವಾಸಕೋಶದಲ್ಲಿ ಏನಾದರೂ ಕೂಡ ವ್ಯತ್ಯಾಸ ಆಗಿ ಉಸಿರಾಟಕ್ಕೆ ತೊಂದರೆ ಆದಾಗ ಇದು ಅರ್ಧ ಚಮಚ ಪುಡಿಯನ್ನು ಅರ್ಧ ಚಮಚ ಜೇನುತುಪ್ಪದ ಜೊತೆಯಲ್ಲಿ ಕಲಸಿ ನೆಕ್ಸಿ ನೋಡಿ, ಅರ್ಧ ಗಂಟೆಯಲ್ಲಿ ಅವರಿಗೆ ಉಸಿರಾಟ ತುಂಬ ಸರಾಗವಾಗಿ ಆಗುತ್ತೆ. ಆದರೆ ಆ ತರಹ ಸಮಸ್ಯೆ ಇದ್ದಾಗ ಸೇವನೆ ಮಾಡಿದ ತಕ್ಷಣದಲ್ಲಿ ನೀರು ಕುಡಿಬಾರ್ದು, ಒಂದು 10 ನಿಮಿಷ ಬಿಟ್ಬಿಡಬೇಕು. ಆ ನಂತರದಲ್ಲಿ ಸೇವನೆ ಮಾಡಿದ್ರೆ ತೊಂದರೆ ಇಲ್ಲ. ಈ ರೀತಿ ಸೇವನೆ ಮಾಡೋದರಿಂದ ಉಸಿರಾಟದ ಸಮಸ್ಯೆ, ಶ್ವಾಸಕೋಶದಲ್ಲಿ ಬರತಕ್ಕಂತಹ ಸೋಂಕುಗಳು, ನೆಗಡಿ, ಕೆಮ್ಮು, ಉಬ್ಬಸದಂತಹ ಸಮಸ್ಯೆ, ಆಸ್ತಮಾದವರಿಗೆ ಎಲ್ಲರಿಗೂ ಕೂಡ ಉಪಯುಕ್ತವಾಗ್ತಕ್ಕಂತಹ ಔಷಧಿ ಇದು. ಇಷ್ಟೇ ಅಲ್ಲ, ವಾತ ಪಿತ್ತ ಕಫ ಆಯುರ್ವೇದದಲ್ಲಿ ಇರುವುದೇ ಮೂರು ತತ್ವ. ಈ ಮೂರನ್ನು ಕೂಡ ಸಮಸ್ಥಿತಿಯಲ್ಲಿ ಇಡೋದಕ್ಕೆ ಈ ಪುಡಿ ನಮಗೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಇದನ್ನು ಈ ಕೆಲವರಿಗೆ ಥಂಡಿಗಾಲದಲ್ಲಿ ಭಾಳ ಬೇಗ ವ್ಯತ್ಯಾಸ ಆಗುತ್ತೆ, ಕೆಲವರಿಗೆ ಮಳೆಗಾಲದಲ್ಲಿ ತೊಂದರೆ ಆಗುತ್ತೆ, ಮಾಡಿ ಸಿದ್ಧವಾಗಿ ಇಟ್ಕೊಂಡಿದ್ದರೆ ಸಮಸ್ಯೆ ಬಂದ ತಕ್ಷಣ ಬಳಕೆ ಮಾಡಿಕೊಂಡ್ರೆ ಇದು ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಅತ್ಯಂತ ವಿಶೇಷವಾದ ಚಿಕಿತ್ಸೆಯಾಗಿ ನಮಗೆ ಪರಿಣಮಿಸುತ್ತೆ. ಮತ್ತು ಇದರಲ್ಲಿ ಶುಂಠಿಯನ್ನು ಹೆಚ್ಚಿಗೆ ಬಳಕೆ ಮಾಡಿರೋದ್ರಿಂದ ವಾತ ಅಂತಂದರೆ ನೋವುಗಳು, ಎಲ್ಲಿ ವಾತ ಜಾಸ್ತಿ ಇರುತ್ತೆ ಅಲ್ಲಿ ನೋವುಗಳಿರುತ್ತೆ. ನೋವು ಇದೆ ಅಂದರೆ ಅವರಿಗೆ ವಾತದ ಸಮಸ್ಯೆ ಇರುತ್ತೆ. ಹಾಗಾಗಿ ನೋವುಗಳನ್ನು ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಈ ಒಂದು ಪುಡಿಗೆ ಇದೆ. ಹಾಗಾಗಿ ಈ ರೀತಿಯ ಚೂರ್ಣವನ್ನು ತಯಾರು ಮಾಡಿ ಇಟ್ಕೊಳ್ಳಿ. ಮಾಡಿಟ್ಕೊಂಡಿದ್ದರೆ ಆದರೆ ಮನೆಯಲ್ಲಿ ನಾ ಹೇಳಿದ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಇಂತಹ ಅನೇಕ ಔಷಧಿಗಳನ್ನು ನಾನು ನನ್ನ ಪುಸ್ತಕಗಳಲ್ಲಿ ಬೇಕಾದಷ್ಟು ಬರೆದಿದ್ದೀನಿ.
ಹಾಗಾಗಿ ನಿಮಗೆ ಬೇಕು ಅಂದರೆ ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತೆ, ನನ್ನ ಹತ್ರವೂ ಲಭ್ಯ ಇರುತ್ತೆ. ಅಂಗೈಯಲ್ಲಿ ಆರೋಗ್ಯ ಎರಡು ಪುಸ್ತಕ ಇದೆ. ಸೌಂದರ್ಯಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳೆಲ್ಲವೂ ಅಳವಡಿಸಿರ್ತಕ್ಕಂತಹ ಸೌಂದರ್ಯ ಅನ್ನುವ ಪುಸ್ತಕವೂ ಸಿಕ್ಕತ್ತೆ. ಇದನ್ನು ಕೂಡ ನಿಮ್ಮ ಮನೆಯ ಕಪಾಟಿನಲ್ಲಿ ಇಟ್ಕೊಳ್ಳಿ, ಸಮಯದಲ್ಲಿ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಇನ್ಯಾಕೆ ತಡ, ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಕೂಡ ಈ ವಿಚಾರವನ್ನು ಈಗಲೇ ರವಾನಿಸಿ ಮತ್ತೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.